Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಳೆಗಾಲದಲ್ಲಿ ತಣ್ಣಗೆ ಮಳೆ ಬರ್ತಿರ್ಬೇಕಾದ್ರೆ ಒಂದು ಟೊಮೆಟೊ ಸಾರು ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ ದೇಸಿ ಟೊಮೆಟೊ ತೋರಿಸ್ತಾ ಇದ್ದೀನಿ. ಟೊಮೆಟೊ ಗೊತ್ತಲ್ಲ ನಿಮಗೆ, ಮೇಜರ್ ಸೋರ್ಸ್ ಆಫ್ ಡಯಟ್ರಿ ಸೋರ್ಸ್, ಅದರಲ್ಲಿ ತುಂಬ ಇದು ಇದೆ, ಮೇಜರ್ ಡಯಟ್ರಿ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್. ಮತ್ತು ಅದರಲ್ಲಿ ಲೈಕೋಪಿನ್ ಇರೋದ್ರಿಂದ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ಗೆ ಲಿಂಕ್ ಆಗಿದೆ. ಇವಾಗ ನೋಡಿ ಬೇಳೆ ಇದು ಅದು ಎಲ್ಲ ಬೇರೆ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಲಿಕ್ಕೆ ಹೀಗೆ ನೋಡಿ ಮಸಾಲೆ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ. ಇದು ಏನು ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ ಯಾವ್ಯಾವುದಿದೆ ಅಂದರೆ, ಅದು ಇದಕ್ಕೆ ಅವಾಗ ಮಸಾಲೆ ತಯಾರು ಮಾಡೋಣ. 2 ಟೀ ಸ್ಪೂನು ಕೊತ್ತಂಬರಿ ಬೀಜನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಕಡಾಯಿಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 15-20 ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೋತಾ ಇರಿ, ಒಂದು 30-40 ಸೆಕೆಂಡ್ ತನಕ. ಆವಾಗ ಅದು ವಾರ್ಮಪ್ ಆಗಿರೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಅದಕ್ಕೆ 1 ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಅದನ್ನು ಅಷ್ಟೇ. ಮತ್ತು 4-5 ಪೆಪ್ಪರ್ ಕಾರ್ನ್, ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ ಅಂದರೆ ಮೆಣಸು ಕಾಳು ಹಾಕ್ಕೊಳ್ಳಿ. ಅದನ್ನು ಅದರ ಒಟ್ಟಿಗೆ ಚೆನ್ನಾಗಿ ಒಂದು 30 ಸೆಕೆಂಡ್ಸು ಎಲ್ಲ ಒಟ್ಟಿಗೆ ಅರೋಮೆಟಿಕ್ ಆಗೋ ತನಕ, ಪರಿಮಳಯುಕ್ತ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಗಿಣ್ಣೆ ಏನು ಹಾಕೋದಿಲ್ಲ. ಈಗ ಅದರಲ್ಲೇ ನೀವು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಸಾಕಾಗತ್ತೆ ಬೇಕಾದಷ್ಟು. ಒಂದು ಚೆನ್ನಾಗಿ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡಿ. ಅದು ಕಾವಲಿ ಬಿಸಿ ಇರೋದ್ರಿಂದ ಕ್ರಿಸ್ಪಿ ಆಗಿಬಿಡತ್ತೆ ಮೆಣಸಿನಕಾಯಿ. ಈಗ ನೋಡಿ ಅದಕ್ಕೆ ಒಂಚೂರು ಮಸಾಲೆ ಹಾಕೋಣ. 3 ಟೀ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಗ್ಲೆಂಡರ್ ಬೌಲ್ಗೆ. ಹಾಗೆ ಸ್ವಲ್ಪ ಬೆಲ್ಲ ಹಾಕದಲ್ಲೇ ಸಾರಿಗೆ ರುಚಿ ಇಲ್ಲ. ಸೊ ನೋಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಮತ್ತು ಯಾವತ್ತೂ ಹಾಗೆ ಸಾರಿಗೆ ಒಂಚೂರು ಹುಣಸೆಹಣ್ಣು ಹಾಕಲೇಬೇಕು. ಒಂದು ಸಣ್ಣ ಪೀಸ್ ಹಾಕಿದ್ದೀನಿ ನೋಡಿ, ಆಯ್ತಲ್ಲ. ಹಾಗೆ ಒಂದು ದೇಸಿ ಟೊಮೆಟೊ, ಇದು ಹುಳಿ ಇರೋದ್ರಿಂದ ದೇಸಿ ಟೊಮೆಟೊ ಹಾಕೋಬೇಕು. ಬೇಬಿ ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗಲ್ಲ. ಇದಕ್ಕೆ ನಾವು ರೋಸ್ಟ್ ಮಾಡಿದ್ವಲ್ಲ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಳ್ಳಿ. ಮಿನಿಮಮ್ ಇಂಗ್ರೀಡಿಯೆಂಟ್ಸಿಂದ ಫಸ್ಟ್ ಕ್ಲಾಸಾಗಿ ಸಾರು. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಅವಶ್ಯ ಇದ್ದರೆ ಮಾತ್ರ ಸ್ವಲ್ಪ ನೀರು ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಅದು ಗ್ರೈಂಡ್ ಮಾಡಿದ್ದು ಮಸಾಲೆ ಇದೆಯಲ್ಲ, ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಇವಾಗ ಬೌಲ್ ತೊಳೆದಿದ್ದ ನೀರು ಬೇಕಾದಷ್ಟು ಹಾಕ್ಕೊಳ್ಳಿ, ಒಂದು 1/2 ಬೌಲಷ್ಟು ಹಾಕ್ಕೊಳ್ಳಿ. ಈಗ ಇದು 1 ಲೀಟ್ರಷ್ಟು ಸಾರಾಗುತ್ತೆ. ಒಂದು 4-5 ಜನಕ್ಕೆ ಬೇಕಾದಷ್ಟು ಸಾರಾಗುತ್ತೆ ಈ ಮೆಜರ್ಮೆಂಟ್ನಲ್ಲಿ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಅದನ್ನು ಕುಕ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಬಿಡಿ, ಒಂದು 3-4 ಮಿನಿಟ್ಸ್ ಬಾಯ್ಲ್ ಆಗಬೇಕದು. ಅದಕ್ಕೆ ಸಾಲ್ಟ್, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಆಯ್ತಲ್ಲ. ಈಗ ಅದನ್ನು ಕುಕ್ ಮಾಡಬೇಕು, ಯಾಕಂದರೆ ಟೊಮೆಟೊ ಹಸಿ, ತೆಂಗಿನಕಾಯಿ ತುರಿ ಹಸಿ, ಬೇರೆ ಎಲ್ಲ ಹುರಿದಿದ್ದೀವಿ ನೋಡಿ. ಇವಾಗ ಕುದಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ನೋಡಿದ್ರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸಿದ್ದೀನಿ. ಈಗ ಅದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ನೋಡಿ ಬೇಳೆ ಬೇಯಿಸ್ಬಿಟ್ಟು ಅದ್ರ ಸ್ಟಾಕ್ ಹಾಕ್ತಾ ಇದ್ದೀನಿ. ತೆಳ್ಳಗೆ ಮಾಡಬೇಕು ಸಾರು ಇದು. ಅದು ಮತ್ತು ಅದಕ್ಕೆ ಎಳೆಯದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, 1-2 ಎಸಳು, 1-2 ಸ್ಪ್ರಿಗ್ಸು. ಹಾಗೆ ಒಂದು ಮಿಕ್ಸ್ ಕೊಡಿ. ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ, ಯಾಕಂದರೆ ಮಸಾಲೆ ಹಾಕಿರೋದು ಮತ್ತು ತೊಗರಿಬೇಳೆ ಹಾಕಿರೋದೆಲ್ಲ ಸೇರಿ ಬರಬೇಕಲ್ಲ ನೋಡಿ. 5-6 ನಿಮಿಷದ ತನಕ ಕುದಿಬೇಕು, ಮತ್ತು ಅದು ನೊರೆ ಬರಬೇಕು. ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ನೋಡಿ. ಆ ನೊರೆ ಬಂದರೆ ಮಾತ್ರ ಸಾರು ಚೆನ್ನಾಗಿ ರುಚಿಯಾಗೋದು. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಗ್ಗರಣೆಗೆ ಏನು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಇಷ್ಟ ಇರೋದು, ಮಸ್ಟರ್ಡ್ ಅಂದರೆ ಮಸ್ಟರ್ಡು, ರೆಡ್ ಚಿಲ್ಲಿ, ಹಿಂಗು ಮತ್ತು ಕರಿ ಲೀವ್ಸ್ ಇಷ್ಟು ಒಗ್ಗರಣೆ, ಅದನ್ನು ಸಾರಿಗೆ ಹಾಕ್ಕೊಳ್ಳಿ. ಮತ್ತು ನಿಮಗೆ ಈಗ ಎಮ್ಮಿ ರಸಮು ಅನ್ನದ ಜೊತೆ ಎಂಜಾಯ್ ಮಾಡೋಕ್ಕೆ ರೆಡಿ ಆಯಿತು. ಇದಕ್ಕೆ ಪಲ್ಯ ಕೂಡ ಬೇಡ, ಒಂದು ಪಾಪಡ್ ಇದ್ದರೆ ಸಾಕಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರ ಜೊತೆ ಈ ರೆಸಿಪಿ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.